ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಶಿಲ್ಪಾ, ಇದು ನಮ್ಮ ಯಜಮಾನ್ರಿ. ಕಾಣಿಸ್ತಾರೆ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿಗಿರತ್ತಿನ್ರಿ? ನಾನು ಮಸ್ತ್ ಅದೇರಿ. ಏತ ಸ್ನೇಹಿತರೆ, ಈಗ ನೋಡ್ರಿ, ನಾನು ಮಧ್ಯಾಹ್ನದ ಆಲೋಚನೆ ಮಾಡಿದ್ವಿ. ಇಡೀ ಯಾಕಂದ ಊಟ ಮಾಡಾಕತ್ತೀವ್ರಿ. ಟೈಮು ಒಂದೂವರೆ ಐತಿ. ಒಂದೂವರೆ ಆಗೈತ್ರಿ, ಇವ್ರು ಬೇಗ ಬಂದಾರ, ರೆಡಿನೇ ಆಗೀವಿ. ರೆಡಿ ಮನೆಗಿದ್ರೆ ಬೇಗ ಬಂದಾರ, ಅಂಗಡಿಯಿಂದ ಬೇಗ ಬಂದಾರ, ಅಂಗಡಿಯಿಂದ ಬೇಗ ಬಂದಾರ. ಇವ್ರು ಒಂದು ಹದಿನೈದು ತಮ್ಮಟ್ಲೆ ಬಂದಿದ್ರು. ನೋಡ್ರಿ, ವೆಜಿಟೇಬಲ್ ಖಾನಾ ಸ್ಟೈಲ್ ಏನಂದ್ರ, ಇವತ್ತು ಗೃಹ ಪ್ರವೇಶಕ್ಕ ನನಗ ಸೀರೆ ತಗೊಂಬರಕ್ ಹೊಂಟಿವ್ರಿ. ಎಲ್ಲಿ ಹೊಂಟಿವಿ? ಬಾಗೂರು. ಸ್ಟೇಡಿಯಂ, ಇವ್ನು ಸ್ಟೇಡಿಯಂ ಅಂತ ಎಲ್ಲಿ ಹೋಗ್ಬೇಕ? ಸ್ಟೇಡಿಯಂ ಹೋಗೋಣ. ಹಾಂ, ಹೋಗೋಣಂತ. ಆಮೇಲೆ ರೆಂಟ್ ಕಂಟಿ ಜೊತೆ ಬಿಟ್ಟು ಹೋಗೋಣ. ಸ್ಟೇಡಿಯಂ ಇರ್ತೀರೇನು? ಬರೀ ಏನೆಲ್ಲ ಆಗುತ್ತೆ ಇದ್ದಿನ ದಿನ ಇಲ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಯಾವ ಥರ ಸೀರೆ ತೊಗೋತೀನಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆದ್ರೆ ಮೊನ್ನೆ ಒಂದ್ಸರಿ ಹುಡಿ ಹಾಕಿವಲ್ರಿ, ಇವ್ರಿಗೆಲ್ಲ ತೊಗೊಂಬಂದ ದಿವಸ ಹುಡಿ ಕೊಟ್ಟು ಸಾಕಷ್ಟು ನಂಗೆ ಇಷ್ಟ ಆಗಿದ್ದಿಲ್ಲ. ಮತ್ತೆ ಅನಿವಾರ್ಯ ಐತೆ, ಯಾಕಂದ್ರೆ ಎದಿ ಮೇಲೆ ಐತೆ ಅಂದ್ರೆ ತರಬೇಕು ಯಾವ ಥರ ಒಂದು ಅಂತೇಳಿ ಹೊಂಟಿವಿ. ಬ್ಲೌಸ್ ಹೊಲಿಸ್ಬೇಕಲ್ರಿ, ಬ್ಲೌಸ್ ಇಂಪಾರ್ಟೆಂಟ್. ಅವ್ರು ನೋಡಿ ಮೊನ್ನೆ ಮಾತಾಡ್ಕೊಂಡಿರೋ ಬಟ್ಟೆ ಎಲ್ಲ ಕಡೆ ಹದಿನೈದು ದಿನ ಆದ್ರೂ ಬೇಕು ನಂಗೆ ಬ್ಲೌಸ್. ನಿಮ್ಗೆ ನೀವು ಹೇಳ್ದಂಗೆ ಗ್ರ್ಯಾಂಡ್ ರೆಡಿ ಮಾಡ್ಬಿಡಕ್ಕಂದಾರ ಅಕ್ಕ ಹಂಗೆ ರೆಡಿ ಆಗಿ ಹಿಂಗೆ ರೆಡಿ ಆಗಿ ಅಂತಾರೆ. ಮತ್ತೆ ಅವ್ರಿಗೆ ಏನಂತಾರ, ಪಟಾಕಿಗೆ ಹಚ್ಚಂಗೆ ಆಗಿ ನೀ ಯಾಕೆ ಅಷ್ಟು ರೌದ್ರ ಏನಂತಾರೆ, ರೌದ್ರ ಆಗತ್ತಿ ನಿನಗಿಲ್ಲ, ನಾನು ನಿನಗಿಲ್ಲ ಅಂತ ಹರ್ಕೊಂತಿತ್ತು. ಏನಿಲ್ಲ, ಮತ್ತೆ ಹೋಗ್ರಿ, ಬಾಲ್ ಕೊಟ್ಟು ಹೊಂಟಿರಿ. ಹೋದ್ಮೇಲೆ ಎಲ್ಲ ತೋರಿಸ್ತಾರೆ ಏನಾಗುತ್ತೆ ಏನಿಲ್ಲ ಅಂತ ಹೇಳಿ. ಸ್ನೇಹಿತರ, ಹಾಂ ಸ್ನೇಹಿತರೆ, ಈಗ ನೋಡ್ರಿ, ಹೊಂಟಿವಿ ನಮ್ಮ ರೆಡಿನ ಕಡೆ. ಇಬ್ಬರು ನಿಮ್ಗೆ ಬರ್ಬೇಕಂದ್ರೆ ನಮ್ದು ಯೋಚನೆ ರೀ, ಏನು ಮಾಡಿದ್ರು ಇರಲಿಲ್ಲ. ಇಬ್ಬರು ಒಳ್ಳೆ ಭಾಳ ಜಾಳಿದ್ರು, ನಾನು ಇವತ್ತು ಬೆಳಗಿಂದ ಆಡೇ ನಾನು ಸುಮ್ಮನೆ ಗಾಡಿಗೆ ಯಾಕಂತೇಳಿ ಎಷ್ಟು ರಂಪಿಸಿದ್ರು ಕೇಳಿಲ್ಲ. ಪಾಪಕ್ಕೆ ಕರ್ಕೊಂಡು ಹೋಗ್ತೀನಿ ಹೋಗಬೇಕಾ ಅಂತ ಅಂದ್ಲೆ. ಇಲ್ಲಿಂದ ಕರ್ಕೊಂಡು ಬಂದೀವಿ ಅಂತ ತಡಿಕಂದ ಅದಕ್ಕೆ ಹೇಳಿ ಬಂದೆ. ಮಕ್ಕೊಂಡಿರುವ ಟಿ ವಿ ಹಚ್ಚಿ ನೋಡೋಕ್ಕಂತ ಬೇಗ ಬರ್ತೀವಿ ಅಂತ ಹೇಳಿ ಮನೆ ಬಿಟ್ಟು ಬಂದೆ ರೀ. ಈಗ ಬೈತಿ ಅಂತೆ, ಒಂದು ಸಣ್ಣ ನೋವು ಹೋಗೈತಿ, ಮನೆಗಿದ್ದ ನೋವು ಐತಿ. ಬಂದ್ರ ಪಪ್ಪನರ್ ಬರತ್ ಬರ. ಡಬಲ್ ಬಾರ್ಡರ್ ಕೊಟ್ಟೆ ಮೇಡಮ್, ಬಾರ್ಡರ್ ತಗೊಂಡ್ ಬಾರ್ಡರ್ ಸ್ಟೋನ್ ಈಗ ಇಲ್ಲ ಅದಕ್ಕೆ ಸ್ಟೋನ್ ಬಾರ್ ಅದಂತೀನಿ ಸ್ಟೋನ್. ಸರ್ ಒಂದು ಕ್ರೇಜ್ ಇತ್ತು ಸರ್, ಸ್ಟೋನಿಂದ ಕ್ರೇಜ್ ಇತ್ತು, ಕ್ರೇಜ್ ಇತ್ತು ರೀ. ಯಾವ ಕ್ರೇಜ್ ಇಲ್ಲ ಸರ್ ಸ್ಟೋನಿಂದ ರೀ. ಎಲ್ಲಿ ಕಲರ್ ಇಲ್ಲಿಂದ ಗುರುತಾಗ್ತದೆ ನಿನಗದ ಜಾತ್ರೆ ಹತ್ರ ಅನ್ಸಂಗಿಲ್ಲ, ಇರಲಿ ಅದು ಆ ಥರದ್ದು ಇರಲಿ. ಅಲ್ಲಿ ನಾನು ಕೇಳ್ತೀನಿ, ಅವತ್ತು ಒಟ್ಟ ಹೂವಿನ ಹುಡುಗಿ ಬಿಟ್ಟೆ ಅಲ್ಲಿ ಇವರ ಪ್ಲೇನ್ ಪ್ಲೇನ್ ಹುಡುಗಾಗತ್ತಿ ಅಲ್ಲ ಅದಕ್ಕಂತಂದು ಹಾಂ ಹಾಂ ರೀ, ದೂರದಿದ್ದ ಪ್ಲೇನೇ ಕಾಣಿಸತ್ತೆ ರೀ. ಅದು ಡಿಸೈನೇ ಕಾಣಿಸಲ್ ರೀ, ಹತ್ತಿರ ಬಂದ್ರೆ ಮಾತ್ರ ಡಿಸೈನ್ ಕಾಣಿಸುತ್ತೆ ಅದು. ಮತ್ತು ಕ್ರೀಮ್ ಕಲರ್ ಟೈಪ್ ಐತ್ಲ ಅಲ್ಲೊಂದು ಬಂದ ನೋಡ್ಬೇಕು. ನಮ್ ತೊನೆ ಅದ ಸರ್, ನಮ್ಮನ್ನು ಕರೆಕ್ಟ್ ಏಪ್ರಿಲ್ ಸಪ್ರೆಂಟ್ ನೋಡ್ರಿ. ಬಿಗ್ ಚೆಕ್ ಸರಿ ಹಿಂಗಲ್ಲ ಸ್ನೇಹಿತರೆ, ಈ ಬೆಳೆ ಸೀರೆ ತಗೊಳ್ಳೋವಾಗ ಮಾತ್ರ ಇಷ್ಟು
ಅಷ್ಟು ಕನ್ಫ್ಯೂಸ್ ಆಗತ್ತೈತಿ ನನಗೆ, ಯಾವ್ದು ತೊಗೋಬೇಕಂತಾನೆ ಗೊತ್ತಾಗಲ್ದು ರೀ. ಇಷ್ಟನ್ನು ತೆಗ್ಸಿನಿ, ಅಷ್ಟಿಷ್ಟು ತೆಗ್ಸಿ ಹಾಕಿಲ್ರಿ, ಸಿಕ್ಕಾಪಟ್ಟೆ ತೆಗ್ಸಿನಿ. ಅದ್ರಾಗ ಏನೈತಿ ನೋಡ್ರಿ ನೀವು, ಅದ್ರಾಗ ತೆಗ್ದಷ್ಟು ಕನ್ಫ್ಯೂಸ್ ಜಾಸ್ತಿ ಆಗತ್ತೈತಿ ನನಗೆ. ಒಟ್ಟಿನಲ್ಲಿ ಒಂದು ತೊಗೊಂಡಿನಿ ರೀ, ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಯಾವ್ದು ತೊಗೊಂಡಿನಿ ಏನಂತೇಳಿ. ಆದ್ರೆ ಸ್ನೇಹಿತರೆ, ಮಕ್ಕಳಿಗೆ ಮತ್ತು ಯಜಮಾನ್ರಿಗೆ ನನಗೆ ನಾಲ್ಕು ಜನ ಇದ್ದರು, ನಾಲ್ಕು ಜನಕ್ಕೂ ಒಂದೇ ದಿನ ಶಾಪಿಂಗ್ ಮಾಡೋಕ್ಕಾಗಲಿಲ್ಲ ನಮ್ಗೆ. ನನಗೆ ಯಜಮಾನ್ರಿಗೆ ಅವರಿಗೆಲ್ಲ ಆಮೇಲೆ ತಂದ್ವಿ. ಈಗ ಫಸ್ಟ್ ನನಗೆ ತೊಗೊಂಡ್ವಿ ರೀ, ಮಕ್ಕಳಿಗೆ ಯಜಮಾನ್ರಿಗೆ ಮತ್ತು ಇನ್ನೊಂದು ದಿವಸ ಹೋಗಿ ತೊಗೊಂಬಂದಿದ್ದು. ಆದರೆ ಎರಡೂ ಒಂದೇ ಲಾಗಲ್ಲಿ ಹಾಕಕತ್ತೀನಿ ರೀ ನಾನು, ಸುಮ್ಮನೆ ಒಂದೊಂದು ಒಂದೊಂದು ಹಾಕಕ್ಕೆ ಆಗಲ್ಲ ಅಂತೇಳಿ. ಮತ್ತು ಅಲ್ಲಿಂದ ಆದಮೇಲೆ ಇದು ನೋಡಿರಿ, ಈಗ ಅದೇ ಟೋಟಲಿ ಒಂದು ಸೀರೆ ತೊಗೊಂಡಿನಿ ರೀ. ಮತ್ತು ಏನಾಯ್ತಂದ್ರೆ, ಅಲ್ಲಿಂದ ಯಜಮಾನ್ರಿಗೆ ಫಸ್ಟ್ ನೋಡಿದ್ವಿ ರೀ, ಈ ಸರಿ ಹೋದಾಗ ನೋಡಿದ್ವಿ ಫಸ್ಟಿಗೆ. ಅಲ್ಲಿ ನಮ್ಗೆ ಅಷ್ಟು ಇಷ್ಟ ಆಗಲಿಲ್ಲ, ಯಾಕೋ ಅವ್ರು ಬೇಡ ಬಿಡು ಈ ಥರ ಡ್ರೆಸ್ ಬೇಡ ಬೇರೆ ಥರ ತೊಗೊಳೋಣ ಅಂತೇಳಿ ಅಲ್ಲಿಗೆ ಬಿಟ್ಟರು. ವಾಪಸ್ ಈಗ ಎಲ್ಲ ನನ್ನ ಸೀರೆ ಅಂತ ತೊಗೊಂಡ್ರಿ, ತೊಗೊಂಡು ವಾಪಸ್ ಬರುವಾಗ ಏನಾದರೂ ಸ್ವೀಟ್ ಏನಾದರೂ ತೊಗೊಂಡು ಹೋಗೋಣ ಅಂತೇಳಿ ಇಲ್ಲಿ ಬೇಕ್ರಿಗೆ ಬಂದ್ವಿ. ಯಜಮಾನ್ರವ್ರಿಗೆ ಏನು ಬೇಕಾದ ತೊಗೊಂಡ್ರು. ಮನೆಗೆ ಹೊಂಟೀವಿ ರೀ ಈಗ. ನಾವು ಬಂದಿದ್ದು ಒಂದೂವರೆ ಆಗಿತ್ತು ರೀ, ಈಗ ವಾಪಸ್ಸು ಮನೆಗೆ ಹೋಗುವಾಗ ಮೂರುವರೆ ಆಗಿತ್ತು ರೀ, ಮೂರುವರೆ ನಾಲ್ಕು ಗಂಟೆ ಹಾಕಿ ಬಂದೈತೆ. ಹತ್ರ ಅವ್ರ ಅಂಗಡಿ ತೆಗಿಬೇಕು ಹೋಗಿ, ಹಾಗಾಗಿ ಅವಸರ ಮಾಡಾಕತ್ತಿತ್ತು ರೀ ನಂಗೆ ಬೇಗ ತಗೋ ಅಂತೇಳಿ. ನೋಡ್ರಿ ಈಗ ಮಾರ್ಕೆಟ್ ಈಗ ಬಂದ್ವಿ, ನಾಲ್ಕು ಗಂಟೆ ಆಯ್ತು ನಾನು ಅಂಗಡಿ ಹೋಗ್ಬೇಕು. ನನಗೆ ಎಲ್ಲ ಶಾಪಿಂಗ್ ಇದ್ದ ಇಷ್ಟ ಆಗಿದೆ ತಡೆ ಹೇಳ್ತೀನಿ. ಫಸ್ಟ್ ಟೈಮ್ ರೀ ನನ್ನ ಜೀವನ ತಿಂದಿದ್ದು ನಾ ಹಾವಿಲ್ಕಾಯಿ ಚಿಪ್ಸ್ ತಿಂದಿದ್ದೆ. ನೀವು ಗೊತ್ತಾಗ್ಬಿಡಿ, ನೀವೆಲ್ಲ ಫಾರಿನ್ ಅವರಲ್ಲ, ನಿಮ್ಗೆಲ್ಲ ಗೊತ್ತಾಗ್ತೈತಿ. ನೋಡ್ರಿ ನಂಗೆ ಇದು ಇದು ನೋಡ್ರಿ ಯಾವ ಫೀಲ್ ಬರ್ತಂದ್ರೆ, ಜಿಂಗಿ ಮೀನು ಅಂತಾರೆ, ಮೀನು ಫ್ರೈ ನೋಡ್ದಂಗೆ ಆಗತ್ತೆ. ಸ್ನೇಹಿತರೆ ಅಂತೂ ಗೃಹ ಪ್ರವೇಶಕ್ ಸೀರೆ ಮಾತ್ರ ಸಿಕ್ತ್ರಿ. ಮೊನ್ನೆ ಹೋದಾಗ ರಾಕ್ಷಸ ಹಾಕ್ಸಿದ್ದೆ, ನಂಗೆ ಯಾವ್ದು ಅಷ್ಟು ಇಷ್ಟ ಆಗಿದ್ದಿಲ್ಲ, ಕಲರ್ ಇಷ್ಟ ಆಗಿದ್ದಿಲ್ಲ. ಒಟ್ಟಿನಲ್ಲಿ ಇವತ್ತಂತೂ ಸಿಕ್ತು, ತೋರಿಸ್ತೀನಿ ಯಾವ ಥರ ಆಯ್ತು ಅಂತೇಳಿ. ನಾನು ಇವೆರಡು ನಂಗೆ ಇದ ಬೇಕಾಗಿತ್ತು ರೀ, ಎರಡು ಕಾಂಬಿನೇಷನ್ ಉಡ್ಬೇಕು ಒಂದು ಸರಿ ಅಂತ ಅನಿಸಿತ್ತು. ಗ್ರೀನ್ ರೀ, ಗ್ರೀನ್ ಇದು ಎಲ್ಲೋ ಗೃಹ ಪ್ರವೇಶ ಎಲ್ಲ ಸ್ವಲ್ಪ ಶಾಂತಿ ಸಂಕೇತ, ಗುರು ಸಂಕೇತ ಅಲ್ರಿ ಹಳದಿ ಕಲರ್, ಹಂಗಾಗಿ ಇದನ್ನ ತಗೊಂಡೆ. ರೇಟ್ ಬಂದು ಯಜಮಾನ್ರ ಹೇಳ್ತಾರೆ, ಕುರ್ತಿ ತೋರಿಸ್ತೀನಿ ಮೊದ್ಲು ಸೀರೆ ಹೆಂಗೈತೆ ಅಂತೇಳಿ. ಇದು ಸರಿ ಕಣ್ಣಮ್ಮ, ಸರಿ ರೀ, ಈ ತರ ಎಲೆ ಎಲೆ ಡಿಸೈನ್ ಐತೆ ಸರಿ. ಬ್ಲೌಸ್ ಪೀಸ್ ಕಟ್ಟ ಮಾಡ್ಕೊಂಬಂದ್ವಿ, ಹೊಲಿಯಾಕ ಕೊಡ್ಬೇಕಂತೇಳಿ. ಸರಿ ಕಡೆ ಬಾ, ಅಲ್ಲಿ ಮಮ್ಮಿ ಎಲ್ಲ ಮಾಡ್ತಾರೆ ನೋಡ್ರಿ ನೋಡ್ರಿ. ಈ ತರ ಐತಿ ಸೀರೆ, ಹಂಗೈತಿ ಕಮೆಂಟ್ ಮಾಡ್ರಿ. ಆಮೇಲೆ ಸರ್ ಹಸಿರು ಚಂದ. ಆಮೇಲೆ ಏನ್ ಗೊತ್ತಿಲ್ಲ, ಇಬ್ರು ಕಲರ್ ಕಾಂಪ್ರಮೈಸ್ ಐತಿ ಇಬ್ರು ಕಲರ್ಸ್. ಯಾಕಂದ್ರ ನಾನು ಎಲ್ಲ ತಗೋಬೇಕನ್ನ ನನಗೆ ಇವ್ರಿಗೆ ಗ್ರೀನ್ ಇರ್ಲಿ ಅಂತೇಳಿ, ಗ್ರೀನ್ ಸೀರೆ ಸಾಕಷ್ಟದವು ಅಂತ ನಾನು, ಅವರು ಶುಭ ಕಾರ್ಯ ಗ್ರೀನ್ ಆಗಿರ್ಬೇಕಂತೇಳಿ ಅವರು. ಹಂಗಾಗಿ ಇಬ್ರದ್ದು ಮಾತು ನಡೀತ್ರಿ, ಅವ್ರ ಹಂಗಂದ ತಗೊಂಡ್ರಿದ್ನ ಇಲ್ತವ. ನಾನು ನನ್ನ ಚಾಯ್ಸ್ ಹಿಂಗ ಈ ಕಲರ್ ಐತೆ, ಅದ ಗ್ರೀನ್ ಐತಿ, ನಿಂಗೆ ಇಷ್ಟ ಆಗಿದ್ದು ಎಲ್ಲೋ ಐತಿ, ಎರಡು ಕಾಂಬಿನೇಷನ್ ಚಲೋ ಅದಾವು. ಯಾರ್ದು ಏನ ಏನಾಗಲ್ಲ, ಬೇಜಾರಾಗಲ್ಲ ಇಬ್ರಿಗೆ ಅದಾವು ಅಂತೇಳಿ ಕಾಂಬಿನೇಷನ್ ಐತಂತೇಳಿ ಇದನ್ನ ತಗೊಂಡ್ರಿ. ಸೀರೆ ಬಾಟ ಗ್ರೀನ್ ಮತ್ತೆ ಇದ್ರಾಗ ಇದೇನ್ರಿ ಒಂಥರ ಕಲರ್ ರೆಡ್ ಒಂಥರ ಮಿಕ್ಸ್ ಮೂರ್ ಕಲರ್ ಬಂದೈತ್ರಿ, ಅದಕ್ಕೆ ಒಂಥರ ಡಿಫ್ರೆಂಟ್ ಐತಿ ಬಾಟ ಡಿಸೈನ್ ನೋಡ್ರಿ ಹೆಂಗೈತಿ. ನಿಮ್ ಕೆಳಗ ಉಲ್ಟಾ ತೋರ್ಸಿ ತೋರಿಸ್ತೀನಿ ಇಲ್ಲೋಟ್ ಬರೋ ಡಿಸೈನ್ ಈ ಥರ ಐತ್ರಿ, ಚಂದ ಐತಿ, ನಾಜುಕಾಗಿ ಎಲ್ಲ ರೀ, ಗ್ರ್ಯಾಂಡ್ ಜಗ್ಗ ಜಗ ಇಲ್ಲ, ಜರಿ ಜರಿ ಜಾತ್ರೆ ಜಾತ್ರೆ ಇಲ್ಲ. ಏನು ಎಲ್ಲದಕ್ಕೂ ಹ್ಞೂ ರೀ ಹ್ಞೂ ರೀ ಅಂದ್ರೆ ಏನಾದ್ರು ಹೇಳ್ತಾನೆ ಹೆಂಗೆ ಗೊತ್ತಾಗುತ್ತೆ ಹ್ಞೂ ಅನ್ನೋದಷ್ಟೇ. ಹೆಚ್ಚಿನ ಮದುವೆ ಏನ್ ಅನ್ಸುತ್ತೆ ಹೇಳ್ರಿ, ಹೆಂಗ ಗೊತ್ತಾಗ್ತಿಲ್ಲ ಅದಕ್ಕೆ ಹ್ಞೂ ಅನ್ಸುತ್ತೆ. ಹಾ ಅದಕ್ಕೆ ಅಪ್ಪ ಕೊಡಿದ್ರಿ ಅದಕ್ಕೆ ಹ್ಞೂ ಅಂತೀರಿ. ನೈಸು ಮದುವೆ ಕಡಿಮೆ ಇಲ್ರಿ, ನಾನು ಬಾಯ್ ಐತೆ ಅಷ್ಟ ಆದ್ರೂ ಬಾಯ್ ಸತ್ತಕ್ಕಂತಾರಲ್ಲ ಅಂದ್ರೆ ಪಾಪ ನನ್ಗೆ ಹಿಂಗಾಯ್ತು ಅಡ್ಸುದು.
ನೋಡ್ರಿ ಈ ಥರ ಐತಿ. ನಂಗೆ ಸೂಟ್ ಆಗುತ್ತೆ ಇಲ್ಲ ಕಮೆಂಟ್ ಮಾಡ್ರಿ. ಇದ್ರ ಬ್ಲೌಸು ಪೂರ್ತಿ ಗ್ರೀನ್ ಐತೆ, ಸೂಪರ್ ಐತೆ ಅಂತ ಹೇಳಿದ್ರೆ ಸೂಪರ್ ಐತೆ. ಫ್ರೆಂಡ್ ಹೆಂಗಾತ, ಹೆಂಗೈತಿ, ಲೈಕ್ ಆತ, ಇಷ್ಟ ಆತ? ಅಕ್ಕಿ ಅಂತ ಎಲ್ಲದಕ್ಕೂ ಹ್ಞೂ ಅಕ್ಕ ಹ್ಞೂ ಅಕ್ಕ ಅಂತ ಏನು ಕೇಳಿದ್ರು ಏನು ಮಾಡಾತೀರ ಅವ್ರು ನೋಡ್ರಿ. ಸೋನ್ ಪಾಪಡಿ ತಗೊಂಡ್ಬಂದು ಮಾತ್ರ ಫುಲ್ಲು ಮಾವಿನ ಎಲೆ ಇದ್ದಂಗೆ ಐತಿ, ಮಾವಿನ ಎಲೆ ಭಾಳ ಡಾರ್ಕ್ ಗ್ರೀನ್ ಐತಿ ಬ್ಲೌಸ್, ಎರಡು ಕಡೆ ಸೇಮ್ ಬಾರ್ಡರ್ ಬಂದೈತಿ. ಹ್ಞೂ ಹಿಂಗೈತೆ ನೋಡ್ರಿ ಬ್ಲೌಸ್. ನೀವು ತಿನ್ಬಾರ್ದಂತ ಬಿಡ್ರಿ, ಸಾಕು ಬಿಡು ಅಂತ ನಾನು. ಇದು ಬ್ಲೌಸ್ ರೀ. ಆಮೇಲೆ ನಿಮ್ಗೆ ಬ್ಯಾಕ್ ಹ್ಯಾಂಡ್ ರೆಡ್ ತೋರಿಸ್ತೀನಿ, ಸರಿ ಕೇಳಕ್ಕೀನಿ. ಆಲ್ಮೋಸ್ಟ್ ಜಾತ್ರೆ ಜಾತ್ರೆನ ತೋಳು ಭಾಳ ಕಡಿಮೆ ಲೈಟ್ ಕಲರ್ ಬಾದ್ರಿ ಸರಿ. ಇದು ಜೀವ ಫಸ್ಟ್ ಟೈಮ್ ರೀ, ಮತ್ತು ಡಾರ್ಕ್ ಎಲ್ಲ ಡಾರ್ಕ್ ಅನ್ನ ಅನ್ಸಲ್ಲ ಚೆನ್ನಾಗ ಒಂಥರ ಚಂದ ಐತೆ. ಇನ್ನು ಬ್ಲೌಸಸ್ ಅವ್ರು ಫುಲ್ ಹೆವಿ ಹೆವಿ ಗ್ರೀನ್ ಐತೆ, ಹೆವಿ ಗ್ರೀನ್ ಐತೆ ಡಾರ್ಕ್ ಅಂದಾಗ. ಸುದ್ದ ಗಿಡ ನೋಡಿದೆ, ಗಿಡದ ಎಲ್ಲಿ ನೋಡೋಂಗೆ ಐತೆ. ಹೌದು ಅದಕ್ಕೆ ಬ್ಲೌಸ್ ಸರಿ ನಡ್ರಿ. ಎಲ್ಲಾರ್ದು ದೀಪಾವಳಿ ಇದ್ದ ಡ್ರೆಸ್ ಹೋತಾರೆ, ನಮ್ಮ ದೀಪಾವಳಿ ಮುಳುಗಿದ್ಮೇಲೆ ಸ್ಪೆಷಲ್ ಒಂದೆಲ್ಲ ಸ್ಪೆಷಲ್ ಐತಲ್ಲ ಈಗ ಫಸ್ಟ್. ಸ್ನೇಹಿತರೆ ಮತ್ತೆ ಇದು ಅದಾಗಿ ಒಂದು ಎರಡು ಮೂರು ದಿನ ಆದಮೇಲೆ ಮತ್ತೆ ಇವ್ರಿಗೆ ಬಟ್ಟೆ ತೊಗೊಳಕ್ಕೆ ಬಂದಿದ್ವಿ ರೀ. ಅಲ್ಲಿ ಕಾಸಟ್ ಕಡೆ ಬಂದಿದ್ವಿ, ಬಾಗಲಕೋಟೆಯೊಳಗೆ ಕಾಸಟ್ ಬಟ್ಟೆ ಅಂಗಡಿ ಅಲ್ಲಿ ಬಂದಿದ್ವಿ ರೀ. ಚಲೋ ಸಿಕ್ಕು, ಆದ್ರೆ ಫಸ್ಟ್ ಈ ಥರ ನನ್ನ ಸೀರೆ ಕಾಂಬಿನೇಷನ್ ನೋಡಿದ್ರು ಶರ್ಟ್, ಯಾಕೆ ಅವ್ರಿಗೆ ಕಲರ್ ಇಷ್ಟ ಆಯ್ತು ಬಟ್ ಕ್ವಾಲಿಟಿ ಇಷ್ಟ ಆಗಲಿಲ್ಲ ಬೇಡ ಅಂದರು. ಹಾಗಾಗಿ ಮತ್ತೆ ಬೇರೆ ಥರ ತೊಗೊಂಡೇನ್ರಿ, ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಈಗ ನೋಡಿರಿ ಮತ್ತೆ ಇನ್ನೊಂದು ಸೀರೆ ಬೇಕಾಗಿತ್ತು ನನಗೆ, ಹಾಗಾಗಿ ನೋಡಾಕತ್ತೀನಿ ಇನ್ನೊಂದು ಸೀರೆನ. ಇಲ್ಲಿನೂ ಭಾಳ ನೋಡಿದೆ, ಅದರೊಳಗೆ ಅಷ್ಟು ಸೀರೆ ನಂಗೆ ಇಷ್ಟ ಆಗಲಿಲ್ಲ. ಇದ್ರೊಳಗೆ ಕಲರ್ ಚಂದ ಚಂದ ಇದ್ದು ರೀ, ನಂಗೆ ಏನೋ ಒಂಥರ ಡಿಸೈನು ಪ್ಯಾಟರ್ನ್ ಏನೋ ಇಷ್ಟ ಅನಿಸ್ಲಿಲ್ಲ, ಬಿಟ್ಟು ಬಂದೆ. ಹಂಗೆ ಇದು ಶಾಪಿಂಗಿಗೆ ಅಷ್ಟ ಇಷ್ಟ ಟೈಮ್ ಹೋಗಲಿಲ್ಲರಿ. ಅಲ್ಲಿ ನಮ್ಗೆ ಪರಿಚಯದಲ್ಲಿ ಒಬ್ರು ಮನೆಗೆ ಹೋದಿತ್ತು ರೀ, ಅವ್ರಿಗೆ ಪಾಪ ಆಗಿತ್ತು, ನೋಡ್ಕೊಂಡು ಬರೋಕೆ ಹೋಗಿದ್ವಿ. ಅವರು ಮತ್ತು ಬೇರೆಯವ್ರಾಗಿರಾರ ಈಗ ಬಂದಿದ್ರು ಅಂತೇಳಿ, ಭಾಳ ಏನು ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ಬೋದು. ಹಾಗಾಗಿ ಅಲ್ಲಿ ಹೋಗಿ ಬಂದು ರೀ, ಅಲ್ಲೆಲ್ಲ ಲಾಗ್ ಎಲ್ಲ ಹಿಡಿಯೋಕೆ ಹೋಗಲಿಲ್ಲ. ಕೆಲವು ಜನ ಇಷ್ಟಪಡ್ತಾರೆ, ಕೆಲವು ಜನ ಇಷ್ಟಪಡಲ್ಲರಿ ಲಾಗ್ನೇ, ಹಾಗಾಗಿ ನಾವು ಮಾಡಲಿಲ್ಲ. ಈಗ ಮನೆಗೆ ಬಂದಿರಿ ಅಂತ ಎಲ್ಲ ಶಾಪಿಂಗ್ ಮಾಡ್ಕೊಂಡು, ಎಲ್ಲ ಶಾಪಿಂಗ್ ಆಗಿಲ್ಲ ರೀ, ಏನು ಗೊತ್ತಿರೋ ಒಬ್ಬರು ಇವತ್ತು ತೊಗೊಂಬಂದಿದ್ದು ಯಜಮಾನ್ರ ಡ್ರೆಸ್ ತಂದೀವಿ ರೀ. ಏನಂದ್ರೆ ಟ್ರೆಡಿಷ್ನಲ್ ರೀ, ಪೂರ್ತಿ ಓಪನಿಂಗ್ ಗೃಹ ಪ್ರವೇಶಕ್ಕಲ್ಲ, ಹಾಗಾಗಿ ರಾಮರಾಜ್ ಧೋತಿ ಮತ್ತು ಶರ್ಟ್. ಫ್ಯಾಬ್ರಿಕ್ ಡಿಯೋ ಅಂತಾರಲ್ಲ ಅದು 60 ರೂಪಾಯಿ ತೆಗಿ, ಒಂದು ಕರ್ಷಿ ಪಲ್ಲೆ ನೋಡು ಸುಮ್ಮನೆ ಕರ್ಷಿ ಈಗ ಹಾಕೊಂಡು ಟ್ರೈ ಮಾಡಿ ನೋಡೇ ಬಿಡಿ, ಹಾಕೊಂಡು ನೋಡ್ರಿ ಅಂದ್ರೆ ಗೊತ್ತಾಗತ್ತ. ಅದು ಬಿಟ್ರಿ ಮತ್ತೆ ಇನ್ಸರಿ ನೀ ಚಪ್ ಮೇಲೆ ಹಾಕೋರಿ, ಹಾಕೋರಿ ಹಾಕೋರಿ, ಹಾಂ ಹಾಕೊಂಬೋರು ಈಗ ನೋಡ್ರಿ ಸ್ನೇಹಿತರೆ, ಹಾಕೋರಿ ಶಾಲ್ ಟವಲ್ ಅಲ್ಲ ಅದು ಶಾಲ್ ಹಿಂಗ ಹೆಚ್ಚಕ್ ಹಾಕೋತೀರಿ. ವಾವ್ ಸೂಪರ್ ಆದ್ರಿ, ಮದುಮಗ ಆದಂಗಾದ್ರಿ. ಹ್ಮ್ ಹಿಂಗ ಸರಿ, ನೀವು ಡೋರ್ ಹತ್ರ ಫುಲ್ ಕವರ್ ಆಗಲ್ಲ, ಹಾ ನಿಂಗ ತರ್ಸನ್ ನೋಡ್ರಿ. ಹಿಂಗಾಯ್ತು ನೋಡ್ರಿ ಯಜಮಾನ್ರಿಗೆ ಗೃಹ ಪ್ರವೇಶ ಬಟ್ಟಿ ಧೋತಿ ಮತ್ತು ಅಂಗಿ, ಶರ್ಟ್ಸ್ ಮತ್ತು ಧೋತಿ ಅಂತ. ಓ ಏನ್ ಗೊತ್ತ್ರಿ, ಅದು ಸ್ವಲ್ಪ ಲೂಸ್ ಆಗಿದೆ ಹಿಂಗ ಸರಿ, ಏನ್ ಎದಿ ಮೇಲೆ ಬರ್ತೀರಿ ಕವರ್ ಆಗಲ್ಲ. ಹಾ ಅಲ್ಲಿ ಹಿಡ್ತಾರ ನೋಡ್ರಿ, ಅಷ್ಟ ಆಗ್ಬೇಕು ಅದು ಫಿಟ್ಟಿಂಗ್ ಸ್ವಲ್ಪ ಆ ಕಡೆ ಈ ಕಡೆ ಹಿಡಿಸ್ಬೇಕ್ರಿ ಅಂಗಿನ, ಕರೆಕ್ಟ್ ಆಗತ್ತೆ. ಈಗ ಲೂಸ್ ಆಗೈತಿ, ಬೇಷ್ ಕರೆಕ್ಟ್ ಹಾಕಿತ್ತು ಅದು. ಈಗ ನಡು ಈ ಮನೆ ಹಾಕ್ಸೋರೊಳಗೆ ಸರಿಯಾರಿ ಅವ್ರು, ಅದಕ್ಕೆ ಲೂಸ್ ಲೂಸ್ ಆಗುತ್ತೆ ಅದು. ಬಿಡ್ರಿ ಬೆದ್ರಿ ಗೊಂಬೆ ಹಾಕ್ದಂಗೆ ಆಯ್ತು ಅದು, ಬಿಡ್ರಿ ಕೈ ಇದೆ ನೋಡ್ರಿ ಲೂಸ್ ಆಗೈತಿ. ಅಷ್ಟು ಫಿಟ್ಟಿಂಗ್ ಮಾಡಿಸ್ಬರಿ ಸೂಪರ್. ಹ್ಞೂ ಒಂದು ನಾಮ ಹಚ್ಕೊಂಡು ಮಸ್ತ್ ಲುಕ್ ಆಗುತ್ತೆ, ಟ್ರೆಡಿಷನ್ ಲುಕ್ ಖುಷಿ ಐತ್ರಿ. ಅದಕ್ಕೆ ಗೊತ್ತ ಎಲ್ರಿಗೂ ಗೊತ್ತಿರ್ತದೆ, ನೀ ಇವತ್ತು ಫಸ್ಟ್ ಊಟ ಆಗ್ತಿ ಅಂತ ಟೈಮ್ ಅಂತ ಬಂದಾಗ ಹಾಕೋಬೇಕು ಅಂತ.
ನಿಮ್ಗೆಲ್ಲ ಹಂಡ ಮಂಡ ತ್ರಿಫೋರ್ ತಕೊಂಡು ಈಗ ಹಾಕೋವು. ಅವು ಯಾಕಾಗಲ್ಲ ಕೂತಾರೆ ಇಲ್ಲಿ ಚಪ್ ಸೊಪ್ಪ ಮೇಲೆ ಕುಂತ್ರಿ ನೆಲ ಕೂತಾರೆ ನೆಲ ಅವು ಯಾಕಾಗಲ್ಲ ಫ್ರೀ ಇರ್ತಾವ. ನೀ ಫುಲ್ ಟೈಟ್ ಹಾಕೊಂಡ್ರಿ ಅದನ್ನ ಬೆಲ್ಟ್ ಐತೆ ಇಲ್ಲ ಅಲ್ಲಿ ಇದು ಹಾಂ ಲೂಸ್ ಮಾಡ್ಕೊರಿ ಅಲ್ಲಿ ಸೊಂಟದಾಗ ಹಾಂ ಹಂಗೆ ಕುಂದಿರ್ತಾರ ಬರತ್ತಲ್ಲ ಮತ್ತೆ ಮರ್ತು ಬಿಡ್ರಿ ಅಂದ್ರೆ ಲುಂಗಿ ನಿಮ್ಮ ಊರಾಗೆಲ್ಲ ಬರೀ ಅವನ್ನ ಹಾಕೊಂಡಿರ್ತಿದ್ದೆ ಹ್ಞೂ ಮತ್ತೆ ಹಿಂಗೆ ಮೇಲೆ ಇದು ಸರ್ಸ್ಕೊಂಡು ಕುಂದಿರ್ಬೇಕು ಮಸ್ತ್ ಐತಿ ಇಷ್ಟು ಇದು ರೀ ಯಜಮಾನ್ರ ಗೃಹ ಪ್ರವೇಶಕ್ಕೆ ಡ್ರೆಸ್ ಹೆಂಗೈತಿ ಕಮೆಂಟ್ ಮಾಡ್ರಿ ಅವ್ರಿಗೆ ಹೆಂಗಾಗೈತಿ ಅದನ್ನ ಹೇಳ್ರಿ ಸೂಟ್ ಅವಾಗ ಮತ್ತೆ ನೋಡೋಣ್ರಿ ಈಗ ಸದ್ಯಕ್ಕೆ ಸಾಕಿದೊಂದು ಆಮೇಲೆ ಇದೊಂದು ತೊಗೊಂಡಿರಿ ನೋಡಿರಿ ಇಷ್ಟ ಇದೊಂದು ಶಾಪಿಂಗ್ ಆಗಿದ್ದು ಮತ್ತು ನನಗೆ ಇರಲಿ ಅಂತ ನಂಗೆ ಇದೊಂದು ಬ್ಲೌಸ್ ಇಷ್ಟ ಆತ್ರಿ ಹಿಡ್ಕೊರಿ ಅದೊಂದು ಬ್ಲೌಸ್ ತೊಗೊಂಡಿನಿ ನನಗೆ ಡ್ರೆಸ್ ಇನ್ನೂ ತೊಗೊಂಡಿಲ್ಲರಿ ಸೀರೆನ ಹಾಂ ಕಾಸಟ್ ಆ ಕಲರು ಬ್ಲೌಸ್ ಬೇಕಾಗಿತ್ತು ಯಾವ್ದಾದ್ರು ಸೀರೆ ಮ್ಯಾಚ್ ಮಾಡಕ್ಕೆ ಅದಕ್ಕೆ ಅದೊಂದು ಇರಲಿ ಅಂತ ಹಿಡ್ಕೊಂಡ್ ಬಂದಷ್ಟು ನನಗೆ ಗ್ರಹ ಪ್ರೆಷರ್ ಸೀರೆ ಯಾವ ಬರ್ತಾ ಗೊತ್ತಿಲ್ಲರಿ ಸಾದಾ ಐತೆ ಅದು ಮುತ್ತಿಗಿತ್ತು ಏನೂ ಇಲ್ಲ ಎಂಬ್ರಾಯ್ಡ್ರಿ ಅದು ಎಷ್ಟು ಎಷ್ಟು ಕೊಡಿ ಹೇಳ್ರಿ ನೀವು 150 ಹಾಂ ಕರೆಕ್ಟ್ 150 ರೂಪಾಯಿ ರೀ ಅದು ಚಲೋ ಮತ್ತೆ ರೇಟ್ ಚಲೋ ಇಲ್ಲ ಇವನ್ ಚಲೋ ಇಲ್ಲ ಅಂತ್ರಿ ಅವ್ ಇಷ್ಟ ಆಗಿಲ್ಲ ಅಂತ್ರಿ ಅವನ್ ಮದ್ಮಗನ ಸುದ್ದ ನೋಡ್ರಿ ನಾವು ನಡ್ಕೋತ ಬಂದ್ವಿ ಅಲ್ಲಿ ಸರ್ಕಲ್ಲೇ ಗಾಡಿ ಹಚ್ಚಿ ಯಾಕಂತಂದ್ರೆ ನಾ 5 ಮಂದಿ ಆಗಿಬಿಟ್ಟಿವಲ್ರಿ ಒಳ ಬಳ ಗಾಡಿ ಹತ್ತದು ಇದಾಗುತ್ತೆ ಅಂಥೇಳಿ ನಮ್ಮ ರೇಣುಕ ಡ್ರೆಸ್ ತೊಗೊಳಕ್ಕೆ ಬಂದಿವಿ ನಾವೆಲ್ಲ ಜಗಮಗಾಗಿ ಇವಾಗಿನೂ ರೆಡಿ ಮಾಡ್ಬೇಕಲ್ಲ ನಮ್ಮ ರೇಣುಕನ ಅಂಥೇಳಿ ಬಂದು ನೋಡ್ರಿ ಬೆಂಗ್ಳೂರಿಗೆ ನೋಡೋಣ ಯಾವ ಸೆಲೆಕ್ಷನ್ ಮಾಡ್ತಾರೆ ಎಂಥ ತೊಗೋತಾರ ಅಂತ ನಂಗಂತೂ ಗೊತ್ತಿಲ್ಲ ಬರ್ರಿ ಕರ್ಕೊಂಡು ಹೋಗ್ತೀವಿ ನಾವು ಅಲ್ಲಿ ಬಂದು ನೋಡ್ರಿ ನಾನು ಇದನ್ನು ಚೂಸ್ ಮಾಡೀನಿ ರೇಣುಕಾಗ ಚಂದ ತೊಗೋ ನಾ ತಿನ್ನಿ ನೋಡತ್ತಾರ ಅವ್ರನ್ನ ಯಾರು ನೋಡ್ತಾರ ಗೊತ್ತಿಲ್ಲ ನೋಡೋಣ್ರಿ ಕೇಳಾಗತ್ತಾರೆ ಬೇರೆ ಅವರು ನನಗೆ ಅದು ಇಷ್ಟ ಆಗೈತಿ ಮಾಡಾಕತ್ತೀಪ್ಪ ಮದರ್ಸಾಗತ್ತೇನ ನಿಮ್ಮ ಅಂಟಿನ ಹಾಕಿನ ಅಂಟಿನ ನೋಡ ಸಡ್ಕೊಂಡು ನಿಂತ ಈಗ ಮೂಲಿಗೆ ಇಲ್ಲೇಬೇಕಾದ ನೋಡು ಏನಾದ್ರು ಕೇಳ ನಮ್ಮ ಮನೆ ನೋಡ್ರಿ ಅವ್ರಾಗ ಎಂಟರ್ಟೈನ್ಮೆಂಟ್ ಹಂಗೆ ಬಿಡ ಏ ಎಲ್ಬೇಕಲ್ಲಿ ಮುಟ್ಬಾರ್ದ ಆತ ಓಡ್ ಮತ್ತೆ ಗೊಂಬಿ ಎಕ್ಸಸೈಸ್ ಮಾಡ್ತಾ ಆತ ನೋಡ್ರಿ ಎಗ್ ದೋತಿನ್ ಏಯ್ ಸೌಂಡ್ ಮಾಡ ಬೈತಾರ ಸ್ನೇಹಿತರ ಈಗ ನೋಡ್ರಿ ಮತ್ತೆ ಈಗ ಸ್ನೇಹಿತರ ಈಗ ನಾವು ಮತ್ತೆ ಮನು ತನಗ ಓಪ ಇವನ ಚಲ ಎರಡು ನಿನ್ವಾ ಅವನಿಗೆ ಜಗಳು ಬಂದೈತಾರ ಸ್ವಲ್ಪ ಹಾಕೊಂಡು ನೋಡ್ತೀನಿ ಅಂತಾನ ಅದಕ್ಕೆ ನಾನು ಹಾಕಿಲ್ಲ ಈಗ ಬೇಡ ಅಂತೇಳಿ ಮೊನ್ನೆ ಇವು ಆನ್ಲೈನ ತೊಗೊಂಡ್ರಿ ಇವ್ರಿಗೆ ಮಾತ್ರ ಇಲ್ಲಿ ನಮ್ಗೆ ಸೈಜ್ ಸರಿ ಅನಿಸ್ಲಿಲ್ಲ ಆನ್ಲೈನ್ ತೊಗೊಂಡೆ ಇವನ ಬಂದ ದಿವಸ ನೋಡಿನಿ ರೀ ಸೈಜ್ ಹಾಕಿ ಆಗಲೇ ಈಗ ಮತ್ತೆ ಹಾಕಂದ ಅದಕ್ಕೆ ನಮ್ಗೆ ಸ್ವಲ್ಪ ಬೇಡ ಅಂತ ಹೇಳಿನ್ರಿ ಜಗಳ ಬಂದೈತೆ ಅವ್ನಿಗೆ ಅದಕ್ಕೆ ಹಂಗೆ ಮಾಡತ್ತಾನ ಇವು ಸೇಮ್ ಅವ್ರ ಪಪ್ಪ ಮಕ್ಕಳು ಇಬ್ಬರು ಸೇಮ್ ಮೂರು ಜನನೂ ಸೇಮ್ ರೀ ಇವರು ಪಂಚೆ ಶರ್ಟು ಇವೆಲ್ಲ ಬಂದೈತೆ ಸಟ್ ಇರ್ತಾರೆ ಮಕ್ಕಳದ್ದು ಹಾಗಾಗಿ ಈಗ ಹಾಕಿ ತೋರ್ಸಾಕತ್ತಿಲ್ಲ ರೀ ಸೇಮ್ ಟು ಸೇಮ್ ಅಪ್ಪ ಮಕ್ಕಳಿಗೆ ಇದಕ್ಕೆ ಒಂದೊಂದು ಬ್ರೇಸ್ಲೇಟು ಒಂದು ಕೊಳ್ಳಾಗ ಚೈನು ಒಂದು ಇದೇನು ಒಂದು ಚಶ್ಮಾ ಬಂದೈತ್ರಿ ಚಶ್ಮಾ ಅಲ್ಲ ಮನ ನಿಂಗೆ ಇಷ್ಟ ಆಯ್ತು ಇವ್ರಿಗಿಂತ ಭಾಳ ಇಷ್ಟ ಆಗೈತ್ರಿ ಅವು ಚಶ್ಮಾ ಬಂದಿದ್ದಕ್ಕೆ ಬಡ ಬಿಡಕಂದ ಓಪನ್ ಮಾಡಬೇಡ ಮೊನ್ನೆ ನೋಡಿ ಎಲ್ಲ ತೋರಿಸಿದ್ನೆಲ್ಲ ಎಲ್ಲಿ ನೋಡ್ರಿ ಅವನು ವಾಪಸ್ ಮೊನ್ನೆ ನಿನ್ನೆಲ್ಲ ಇದು ತನೋಂದ ಓಕಂದ ಹಾಂ ಹಾಕೋ ಹಾಂ ಚಶ್ಮಾ ಅಷ್ಟು ಹಾಕೋತಾನ ಅಂತ ರೀ ಹಾಕೊಂಬಿಡಮ್ಮ ಚಶ್ಮಾ ಇವರಿಬ್ರು ಡ್ರೆಸ್ ಇಂಥವಾದ್ರಿ ಆ್ಯಕ್ಚುಲಿ ಇವ್ರಿಗೆ ಏನು ಮಾಡೀನಿ ಅಂದ್ರೆ ಅಯ್ಯೋಯ್ಯೋ ಎಷ್ಟು ಕ್ಯೂಟ್ ಅಕ್ಕಿಲೆ ಕಂದ ಹಾಂ ಹೊಸದ ತೊಂಬು ಅವರು ಚಶ್ಮಾ ಬೇಕಾಯ್ತು ರೀ ಅವ್ರಿಗೆ ಅದನ್ನು ಕೊಟ್ಟಿದ್ದು ಸುಮ್ಮನೆ ಜಗಳ ಹೊತ್ತು ಚಂದ ಐತೆ ಕಂದ ಸೂಪರ್ ಕಾಂತಿ ಬಂಗಾರಿ ಆಯ್ತಮ್ಮ ಮೋಗಿ ಇವ್ರಿಗೆ ಇದೊಂದು ಇದೊಂದು ಜೊತೆ ತೊಗೊಂಡಿನಿ ರೀ ಇನ್ನೊಂದು ಜೊತೆ ಡ್ರೆಸ್ ತೊಗೊಂಡೀನಿ ಅದನ್ನು ಟ್ರೆಡಿಷ್ನಲ್ ಐತೆ ರೀ ಇದು ಏನದು ಇದು ಗೃಹ ಪ್ರವೇಶ ಮಾಡ್ತೀವಲ್ರಿ ಅವತ್ತು ಬೆಳಗ್ಗಿನ ಮುಹೂರ್ತಕ್ಕೆ ಹಾಂ ಇದು ಗೋ ಹೋಗಿಸಿ ಹಾಲು ಕುಸ್ತೀವಲ್ರಿ ಆವಾಗ ಇವು ಇದನ್ನ ಹಾಕಕ್ಕೆ ಇವ್ರನ್ನ ತೊಗೊಂಡಿನಿ ರೀ ಪಂಚೆನ ಆಮೇಲೆ ಏನದು ಇನ್ನೊಂದು ಪೂಜೆ ಮಾಡಿಸ್ತೀವಲ್ಲ ನವಗ್ರಹ ಪ್ರವೇಶ ಅದೆಲ್ಲ ಆವಾಗ ಇನ್ನೊಂದು ಡ್ರೆಸ್ ತೊಗೊಂಡಿನಿ ಒಟ್ಟಿನಲ್ಲಿ ತನು ಮನಗೆ ಮಾತ್ರ 2 ಡ್ರೆಸ್ ಗೃಹ ಪ್ರವೇಶಕ್ಕೆ ಹೌದಲ್ಲ ಕಂದ
ಅದೇ ಆತಮ್ಮ ಅಲ್ಲೊಂದು ಐತಲ್ಲ ಪಿಂಕ್ ಕಲರ್ದು ಒಂದು ತೊಗೊಂಡಿನಲ್ಲ ಅವತ್ತು ಹಾಕಿಸಿದ್ನಲ್ಲ ತಂಬಲ್ಲಿ ತೋರಿಸ್ತೀನಿ ಅಂತಮ್ಮ ಹಾಕ. ಸ್ನೇಹಿತರೆ ಈಗ ನೋಡ್ರಿ ಮೊನ್ನೆ ತನೂ ಇವು ಪಂಚೆ ಶರ್ಟ್ ಒಂದು ಆಯ್ತು, ಇನ್ನೊಂದು ಜೊತೆ ಡ್ರೆಸ್ ಇದು ರೀ ಜುಬಾ ಪೈಜಾಮ್ ಶೇರ್ವಾನಿ ಅಂತಾರಲ್ಲ ರೀ ಆ ಥರದ್ದು ಪಿಂಕ್ ಕಲರ್ ಲೈಟ್ ಪಿಂಕ್ ಚಂದ ಐತ್ರಿ ನೋಡ್ರಿ. ಈ ಥರ ಪಿಂಕ್ ಒಂಥರ ಬೇಬಿ ಪಿಂಕ್ ಅಂತಾರಲ್ರಿ ಹಂಗೈತಿ, ಆದರೆ ಲೈಟ್ ಐತೆ ಡಾರ್ಕ್ ಇಲ್ಲ. ನಂಗೆ ಭಾಳ ಇಷ್ಟ ಈ ಕಲರ್, ಅವ್ರಿಗೂ ತನಗೂ ಗುಲಾಬಿ ಕಲರ್ ಅಂತ ಭಾಳ ಭಾಳ ಇಷ್ಟ ಇದೆ, ಆದರೆ ಡಾರ್ಕ್ ಇಷ್ಟ ಅಲ್ಲ. ಈ ಥರ ಸೇಮ್ ತೊಗೊಂಡಿದ್ರಿ ಇದು ತನಗೂ ಮನೆಗೂ ಸೇಮ್ ಟು ಸೇಮ್. ಏನದು ಕಣ್ಣ ಸುಮ್ಮನಿರು ಇವನಿಗೊಂದು ಜಗಳ ಬಂದ್ಬಿಟ್ಟೈತ್ರಿ. ಆಯಿತು ನಿಂತ ತೋರಿಸು ಆಯ್ತ್ರಿ. ಇವರಿಬ್ಬರಿಗೆ ಎರಡು ಡ್ರೆಸ್ಸು, ಯಶ್ಮಂಡ್ರಿಗೆ ಎರಡು ಡ್ರೆಸ್ ಅದ ರೀ, ಅದು ಇನ್ನೊಂದು ಡ್ರೆಸ್ ಐತಿ ಅದು ಆಮೇಲೆ ತೋರಿಸ್ತೀನಿ. ಅದೀಗ ತೋರ್ಸಕ್ಕಾಗಲಿ ತೋರ್ಸಲ್ಲ, ಅದೊಂದು ಇರಲಿ ಸ್ವಲ್ಪ ಸರ್ಪ್ರೈಸ್ ಆಗಿರಲಿ, ಯಾಕಂದ್ರೆ ಭಾಳ ಡಿಫ್ರೆಂಟ್ ಆ್ಯಂಡ್ ಡಿಫ್ರೆಂಟ್ ಐತೆ ಆ ಡ್ರೆಸ್ ಮಾತ್ರ. ಇದೊಂದು ಪಂಚೆ ಶರ್ಟು ಅದು ಆಯ್ತು ರೀ, ಮತ್ತು ಅದು ಒಂದು ಅದು ಅದೊಂದು ಪೂಜೆಕ್ಕೆ ಅದು ಒಂದು ಪೂಜೆಕ್ಕೆ ಅಂತ ಎರಡು ತೊಗೊಂಡಾರ ಅವರು ಇವ್ರು ಸರಿ. ಅದನ್ನ ಒಮ್ಮೆಲೆ ನೀವು ಗ್ರೋ ಫ್ರೆಶ್ ಲಾಂಗ್ ಬರ್ತಲ್ಲ ರೀ ಅದ್ರಾಗ ನೋಡಿರಿ. ಅಯ್ಯೋ ಯಾವಂದು ನೋಡಿರಿ ಕೆಂಪಿ ಎರಡು ಹಾಕೊಂಡಿದ್ದು ನೋಡ್ರಿ, ಅವ್ರನ್ನೊಂದು ತೊಗೊಂಡಾಕೊಂಡಿದ್ದು. ಬರೀ ರೌಡಿಸಮ್ ಮಾಡ್ತೈತ್ರಿ ಹುಡುಗ, ಅವನ ಹೆದರ್ಬೇಕು. ಈಗ ಇಷ್ಟು ಸೊಪ್ಕರ್ ತೊಗೊಂಡು ಆಟ ಆಡತ್ತಾರ, ಅವ್ನು ಆಡಾಕ್ತಿದ್ದೆ ಕೊಡಲಿಲ್ಲ ಅಂತೇಳಿ ಒಂದು ಸೊಪ್ಕರ್ ತೊಗೊಂಡು ಹೋಗುತ್ತಾನೆ ಅವ್ನು ಹಣಿಗಿಂತಲ್ಲಿ ಅಂಥದ್ದೈತ್ರಿ ಹುಡುಗ. ಜಗಳಗಂಟು ಐತ್ರಿ ಅದು, ಸಣ್ಣ ಸಣ್ಣ ಮಕ್ಕಳು ಎಲ್ಲರ ಮನೆ ಜಗಳಗಂಟಿರ್ತಾವೆ. ಇಲ್ಲ 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 ನೀ ಅಲ್ಪ ಅಮ್ಮನೂ ಜಗಳಗಂಟ ಕ್ಯಾಮ್ರಾ ಆಫ್ ಮಾಡ್ಕೊಂಡಿದ್ದೆ ಹಂಗಂದ್ರೆ. ಇಲ್ಲ ಇಲ್ಲ ರೇಣುಕಾಂಟಿ ಜಗಳಗಂಟಿ ಅದ ಅಲ್ಲ, ನಾ ಸಾರಿ ಸಾರಿ ರೇಣುಕಾಂತಿ ಜಗಳಗಂಟಿ ಇಲ್ಲ, ನಾನೇ ಜಗಳಗಂಟಿ ಇದ್ದೀನಲ್ಲ. ಸರಿ ಚುಪ್ 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 ಮಾಡ್ಕೊಂಡಂತ್ರ. ಇನ್ನು ನನ್ನ ಸೀರೆ ಆಯ್ತು ರೀ, ಯಶ್ವಂತ್ರ ಬಟ್ಟಿನ ಆತಿ, ಇವ್ರ ಡ್ರೆಸ್ ಅದು ಎರಡು ಇಬ್ಬರಿಗೆ ಎರಡು ಜೊತೆ ತೋರಿಸಿದೆ. ಈಗ ರೇಣುಕಾಂಡ್ ಡ್ರೆಸ್ ರೀ, ಇದನ್ನ ತರಕ ಇನ್ನೊಂದು ಬೇರೆ ಕೆಲಸ ಇತ್ತು ಅವತ್ತು. ಅವತ್ತು ಹೋದ ದಿವಸ ತಗೊಂಡಿ ನಾವು ಇದನ್ನ ಡ್ರೆಸ್ನ, ಆದ್ರೆ ಒಂದೇ ಸರಿಗೆ ಮಾಡಕ್ ಆಗಲಿಲ್ಲ, ಬಿಟ್ಬಿಟ್ಟು ತಗೊಂಡಿನ್ರಿ. ಒಂದ ಮೇಲೆ ಮೇಲೆ ಏನು ಹೋಗಿಲ್ಲ, ಗ್ಯಾಪ್ ಇಟ್ಟು ಹೋಗಿ ಟೈಮ್ ಸಿಕ್ಕ ಟೈಮ್ ಸಿಕ್ಕ ಹೋಗಿ ತಂದೀವಿ. ಹಾಗಾಗಿ ಎಲ್ಲಾನು ಸೇರಿ ಒಂದೇ ಲಾಗ್ ಆಗ ಹಾಕತ್ತಿರಲಿ, ಎಲ್ಲ ಇಲ್ಲಾನು ಎಲ್ಲ ಸ್ವಲ್ಪ ಸಣ್ಣ ಸಣ್ಣ ಅಷ್ಟ ಕ್ಲಿಪ್ಸ್ ಹಾಕೋ ಅಂತೇಳಿ. ಟೋಟಲಿ ಗೃಹ ಪ್ರವೇಶಕ್ಕೆ ಎಲ್ಲರದು ಫುಲ್ ಫ್ಯಾಮ್ಲಿ ಫ್ಯಾಮ್ಲಿ ಬಟ್ಟೆ ಶಾಪಿಂಗ್ ಅಂತೇಳಿ. ಇದು ರೇಣುಕಾಗ ಇದನ್ನು ತೊಗೊಂಡ್ರಿ, ಹೂವು ಲೆಹಂಗಾ ಮೇಲೆ ಈ ಥರ ಟಾಪ್ ಬರ್ತಲ್ರಿ ಅದು, ಇದಕ್ಕೊಂದು ದುಪ್ಪಟ್ಟ ಬಂದೈತಿ. ಈ ಥರ ಐತ್ರಿ ಇದು ಮೇಲೆ ಟಾಪು ಬ್ಲೌಸ್ ಈ ಥರ ಐತ್ರಿ. ನೆಕ್ಸ್ಟ್ ಇದಕ್ಕೆ ಲೆಹಂಗಾ ಕೆಳಗಡೆ ತೋರಿಸ್ತೀನಿ ಹೆಂಗೈತಂತೆ. ಹಂಗೆ ಅದು ನಂಗೆ ಈ ಕಲರ್ ಕಾಂಬಿನೇಷನ್ ಭಾಳ ಇಷ್ಟ ಆತು ರೀ, ವೈಟು ಈ ಥರ ಐತೆ ನೋಡ್ರಿ ಸರ್. ಈ ಥರ ಸರಿ ಇಲ್ಲ ಒಂದು ಹಣ್ಣು ಕೊಡಲ್ಲ ನೀನು, ಏ ಅಲ್ಲಿ ಇದನ್ನ ಹೊಡೆದ್ಬೇಕು ಅಂತ ಸೌಕರ್ ತೊಗೊಂಡು ಹೊಡಿ. ಅಲ್ಲಿ ಎರಡು ಬಂದ ನೋಡಿ ಇರಿ ಅಲ್ಲಿ 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 ಬೆಡ್ಶೀಟ್ ಇರ್ತೈತಿಲ್ಲ ಆಂಟಿ ಅದ್ರ ಹತ್ರ ಐತ ಆ ಸೌಪ್ ತೊಗೊಂಡು ಹೊಡೆದ್ಬಿಡು ಹೋಗತ್ತ ಇದು ನೋಡ್ರಿ ಅದು ಇರಿ ಬಿಡ ಹೊಡಿ ಹೋಗಿ ನೀನು ಏನು ಮಾಡಲ್ಲ ಇದು ನೋಡ್ರಿ. ಈ ಥರ ಐತಿ ರೇಣುಕಾ ಡ್ರೆಸ್, ಮತ್ತು ಉಲ್ಟಾನ ಹಿಡಿತಲ್ಲ ನೋಡ್ರಿ ಇದು ಸೀದ ಈ ಥರ ಐತ್ರಿ. ಇದಕ್ಕೆ ಮೇಲೆ ಬ್ಲೌಸ್ ತೋರಿಸಿದ ಈಗ ಈ ಥರ ಹಾಕೋಣ. ಓ ಹಿಂಗೈತೆ ನೋಡಿ ಮೇಲೆ ಇದು ಕೆಳಗಿದೆ ಈ ಥರ ಲೆಹಂಗಾ. ಇದಕ್ಕೆ ವೈಟ್ ವೈಟ್ ಮತ್ತು ಎರಡು ಕಲರ್ ಕಾಂಬಿನೇಷನ್ ಇದು ಒಂದು ವೇಲ್ ಒಂದೈತಿ. ಏನಂದ್ರೆ ಇದು ನನ್ನ ಸೈಜ್ ಇದ್ರ ನನ್ನ ಸೈಜು ತೊಗೊತಿದ್ರೆ ನನ್ನ ಸೈಜ್ ಇರಲಿಲ್ಲ ಹಾಗೆ ಹುಡುಗಿಯರು ಇದನ್ನ ಒಂದು ಇಪ್ಪತ್ತೈದು ಇಪ್ಪತ್ತು ವರ್ಷದ ಹುಡುಗರಿಗೆ ಆ ಸೈಜಿನ ಡ್ರೆಸ್ ರೀ ಈ ಥರ ಐತೆ ನೋಡಿ ಹಿಡಿಯವಲ್ಲ. ನೋಡಿ ಹಿಂಗಾಗ ಅದು ಅಲ್ಲಿ ನಿಮ್ಗೆ ವಿಡಿಯೋದಾಗ ತೋರಿಸಿನಲ್ರಿ ಅದೊಂದು ಡ್ರೆಸ್ ಯಶ್ಮಂಡ್ರ ಚಾಯ್ಸ್ ಅದ ರೇಣುಕಾಗಂಧ ಅಂದರೆ ಇದು ನಾ ಅಂದೆ ಅದು ನಿಜ ಚಲೋ ಐತೆ ರೀ, ಆದ್ರೆ ಕೀಗಿದಾಗೆ ಕಲರ್ ಸೂಟ್ ಹಾಕಿದೆಯಲ್ಲ ಹಂಗೆ ನಾನು ತೋಲಿಲ್ಲ. ಇದು ಸ್ವಲ್ಪ ಡಾರ್ಕ್ ಕಲರ್ ಐತಿ ಚೆಂದಾಗುತ್ತಂತೆ, ನಾನು ಇದೇ ಚಾಯ್ಸ್ ಮಾಡಿದ್ರಿ. ನಂಗೆ ವೈಟು ಮತ್ತು ಅದರ ಗ್ರೀನ್ ಮಿಕ್ಸ್ ಐತಿ ಸ್ಕೈ ಬ್ಲೂ ಮಿಕ್ಸ್ ಐತಿ ಚೆಂದ ಐತೆ ರೀ. ವೇಲ್ ಐತೆ ರೀ ವೈಟು ಸ್ಕೈ ಬ್ಲೂ ವೇಲ್
ಇದು ರೆಡ್ ಕಲರ್ ಡ್ರೆಸ್ಸು ಆಯ್ತು ರೀ. ಗೃಹ ಪ್ರವೇಶದ್ದು ಐದು ಮಂದಿಗೆ ಬಟ್ಟೆ ಶಾಪಿಂಗ್ ಮುಗ್ದೈತೆ ರೀ. ಇನ್ನು ಅದಕ್ಕೆ ಪಿಕೋಫ ಸೀರೆಗೆ ಪಿಕೋಫ ಹಾಲು ಮತ್ತು ಏನೇನೇನು ಮಾಡ್ಸೋದೈತೆ ಅದನ್ನೆಲ್ಲ ನಾಳೆಯಿಂದ ಅಲ್ರಿ ನಾಳೆಯಿಂದ ಅಲ್ಲ ನಾಳೆ ಲಾಗ್ನಾಗ ಹಾಕ್ತೀನಿ ಮಾಡ್ಸಿನಿ. ಆದರೆ ಅದನ್ನು ಇಸ್ಕೊಂಬಂದಿಲ್ಲ ಕೊಟ್ಟಿದ್ರೆ ಮಾಡೋಕೆ ಹಂಗಾಗಿ ನಾಳೆ ಇಲ್ಲ ನಾಳಿದ ಲಾಗ್ನಾಗ ಶೇರ್ ಮಾಡ್ಕೋತೀನಿ. ಆಮೇಲೆ ಏನದು ಬ್ಲೌಸ್ ಡಿಸೈನು ಅದೆಲ್ಲ ಯಾವ ಥರ ಹೊಲ್ಸಿನ ಅಂತೇಳಿ ತೋರಿಸ್ತೀನಿ ರೀ ನಿಮ್ಮ ಮುಂದೆ ಬರೋ ಲಾಗೊಳಗೆ. ನನ್ನ ಡ್ರೆಸ್ಸು ತನುಮನ ಡ್ರೆಸ್ಸು ಆಮೇಲೆ ನನ್ನ ಸೀರೆ ಹಂಗೈತಿ. ಯಾಕ ಇಷ್ಟು ಆಯಿತು ಸ್ನೇಹಿತರೆ, ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ರೀ. ಮತ್ತು ಬೇರೆ ಏನಾದರೂ ಕಂಟಿನ್ಯೂ ಮಾಡ್ಬೇಕಂದ್ರೆ ಹುಡುಗನಿಗೆ ಜಾಸ್ತಿ ಜಗಳ ಬಂದೈತೆ ರೀ. ಏ ಇಲ್ಲಡಿ ಇಲ್ಲಡಿ. ಓಕೆ ಸ್ನೇಹಿತರೆ, ಸಿಗ್ತೇನೆ ಮುಂದಿನ ಲಾಗಲ್ಲಿ. ಸ್ನೇಹಿತರೆ ಈಗ ನೋಡ್ರಿ ರಾತ್ರಿ ಈಗ ನೋಡ್ರಿ ಅದ ಹಂಗಿ ಅದನ್ನೇ ಇಟ್ಟಿ ಒಂದ್ ವರ್ಷ ತುಂಬತಾ ಬಂತ ರಾತ್ರಿ ಎಲ್ಲ ಊಟ ಎಲ್ಲ ಆಗಿ ಆತ್ರಿ. ಈಗ ಏನಪ್ಪ ಅಂದ್ರೆ ಇದು ವಿಡಿಯೋ ಈಗ ಇನ್ನು ಎರಡು ದಿನದಾಗ ಓಪನಿಂಗ್ ಐತೆ ಇರೋದ್ರಿ. ಅವತ್ತಿನ ಹಿಂದೆ ಇರೋದ ಅಂದ್ರೆ ಅದೇ ಎಲ್ಲ ಈಗೆಲ್ಲ ನಾಳೆ ಓಪನಿಂಗ್ ಐತ್ರಿ ಈ ವಿಡಿಯೋ. ಇಷ್ಟೊತ್ತೆಲ್ಲ ಹಾಕಿದೆಲ್ಲ ಈಗ ಒಂದು ಹೆಚ್ಚು ಕಡಿಮೆ ಒಂದು 4-5 ದಿವಸದಿಂದ ಹಿಂಗೆ ಅದು ಎಷ್ಟು ಎಲ್ಲ ಕ್ಲಿಪ್ಸ್ ಶಾಪಿಂಗ್ ಮಾಡಿದ್ದು. ಆದರೆ ಇದು ಮಾತ್ರ ಇನ್ನು 2 ದಿನ ರೀ ನಮ್ಮ ಓಪನಿಂಗ್ ಇರೋದು. ಅಂದರೆ ನಾಳೆ ರೀ, ನಾಳೆ ರೀ, ನಾಳೆ ಇದ್ದು ನಾಡ್ದ ರೀ. ಅಂದ್ರೆ ವಾರ ಆದ್ರೆ ಯಾವ ಇವತ್ತು ಶುಕ್ರವಾರ. ನಾವು ಬುಧವಾರ ಲಾಗ್ ಮಾಡಿರಿ, ಗುರುವಾರ ಲಾಗ್ ಹಾಕ್ತೀವಿ. ಶುಕ್ರವಾರ ದಿವಸ ನಮ್ಮ ಮನೆ ಓಪನಿಂಗ್ ಅದ ರೀ. ವಿಶೇಷವಾಗಿ ಇನ್ನೊಂದು ಹೇಳ್ಬೇಕಂತಂದ್ರೆ ನಮ್ದು ಇವತ್ತು ಅಂದರೆ ಮೀನ್ಸ್ ಗುರುವಾರ ದಿವಸ ಡಿಸೆಂಬರ್ 14 ಇವತ್ತು ನಮ್ಮದು ಆ್ಯನಿವರ್ಸರಿ ಅದ ರೀ. 8ನೇ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ಅಂತ ಇಷ್ಟ ಹೇಳ್ಬಿಟ್ಟು ನೋಡ. ನಮ್ದು 8ನೇ ವರ್ಷದ ಮದುವೆ ವಾರ್ಷಿಕೋತ್ಸವ ಐತೆ ರೀ. ಬಟ್ ಹೇಳ್ತೀನಿ ಆದರೆ ನಾವು ಇದನ್ನ ಈ ಸದ್ಯಕ್ಕೆ ಸೆಲೆಬ್ರೇಟ್ ಮಾಡ್ಕೊಳಕ್ ಆಗೋಲ್ದ್ರಿ. ಯಾಕಂದ್ರೆ ಇವತ್ತು ಅಂದರೆ ನಾವು ಆ್ಯಕ್ಚುಲಿ ನಾಳೆ ಆಗುತ್ತೆ, ನಾವು ನೈಟ್ ಅಲ್ರಿ ಮಾಡಾಗ್ತಿದ್ದು. ಹಂಗೆ ನಮ್ದು ಆ್ಯನಿವರ್ಸರಿ ದಿನ ಆದರೆ ಇನ್ನು ಒಂದೇ ದಿನ ಇರ್ತಾ ನಾಳೆ ಹಿಂಗೆ ಇರ್ತಾ ಓಪನಿಂಗ್. ಹಂಗಾಗಿ ಆದರೆ ಆ ಕಡೆ ಮನೆಯೊಳಗೆಲ್ಲ ಕೆಲಸ ಜಾಸ್ತಿ ಆಗಿರ್ತಾವಲ್ರಿ. ಹಿಂದಿನ ದಿವಸ ಗೃಹಪ್ರವೇಶದ ಹಿಂದಿನ ದಿವಸ ಏನೆಲ್ಲ ಇರ್ತಾವೆ ಪೂಜೆ ಅದೆಲ್ಲ. ಶುಕ್ರವಾರ ದಿವಸ ಓಪನಿಂಗ್ ಐತ್ರಿ, ಸಂಜೆ ಗುರುವಾರ ಸಂಜೆ ಕಾಲ ರೆಡಿ ಇರ್ಬೇಕು ನಮ್ಮ ಮನೆಯೊಳಗ ಡೆಕೋರೇಷನ್ ಆಗಿರ್ಬೋದು ಅರೇಂಜ್ಮೆಂಟ್ ಆಗಿರ್ಬೋದು. ಆ್ಯನಿವರ್ಸರಿ ಅಂದ್ರೆ ಹೆಂಗಸ್ ರೀ, ಸೆಲೆಬ್ರೇಟ್ ಮಾಡ್ಕೊಳಕ್ಕ ಹಂಗಾಗಿ ಮಾಡಾಕತ್ತಿರ್ಲ. ಇದೇ ತಿಂಗಳದಾಗ ಮುಂದೆ ಗೃಹಪ್ರವೇಶ ಎಲ್ಲ ಮುಗಿಲ್ರಿ, ಸ್ವಲ್ಪ ಎಲ್ಲ ಫ್ರೀ ಆದ್ಮೇಲೆ ಹೊಸ ಮನೆಯೊಳಗ ಮಾಡ್ಕೋಬೇಕಂತೇಳಿ ಅವ್ರ ನಿರ್ಧಾರ ಮಾಡಿದ್ರು. ಹಂಗಾಗಿ ಇಲ್ಲಂದ್ರೆ ವರ್ಷ ಮಾಡ್ಕೊತೀವಿ ಅಂದ್ರೆ ಏನದ ಒಂದು ಕೇಕ್ ತಂದು ಕಟ್ ಮಾಡ್ಕೊಂಡು ಮಾಡ್ತಿದ್ದಾರೆ. ಬಟ್ ವರ್ಷ ಅದನ್ನು ಮರೆಯಂಗಿಲ್ಲರಿ ನಾವೆಲ್ಲ ಇದ್ರು ಒಟ್ಟು. ಅದೊಂದು ದಿನ ಒಂದು ವಿಶೇಷವಾದ ದಿನ ಅಂದರೆ ಹಂಗಾಗಿ ಇದು ಮಾಡ್ತಿದ್ವಿ. ಈ ಸಲ ಅದನ್ನು ಮಾಡೋಕ್ಕಾಗುತ್ತೆ ಅಲ್ಲಿ ನೋಡಿ ಆದಷ್ಟು ಪ್ರಯತ್ನ ಮಾಡ್ತೀವಿ, ಅಟ್ಲೀಸ್ಟ್ ಗುಡಿಗಾರು ಹೋಗಿ ಬರೋಕ್ಕೆ ಟ್ರೈ ಮಾಡ್ತೀವಿ. ಅಷ್ಟು ಮಾಡ್ತೀವಿ ರೀ, ಆದರೆ ಇದು ಸೆಲೆಬ್ರೇಷನ್ ಅನ್ನೋದು ಈ ಮಂತ್ ಒಳಗೆ ಒಟ್ಟು ಮಾಡ್ತಿರು ಒಂದು ದಿವಸ. ಆದರೆ ಆಫ್ಟರ್ ದಿನ ಅಂತ ಆಫ್ಟರ್ ಆ್ಯನಿವರ್ಸರಿ ಆಗ್ತೈತೆ ಒಂದು ದಿವಸ. ಬಟ್ ಇವಾಗ ಆಗಲೇ ಹೇಳಿದ್ನಲ್ಲ ಫಸ್ಟಿಗೆ ಒಂದು ವರ್ಷ ಅಂತೇಳಿ ಈ ಟಿ ಶರ್ಟ್ ಈ ನೈಟಿ ಒಂದು ವರ್ಷ ಆಯ್ತು ನಮ್ಮ ಲಾಗಲ್ಲಿ ಇವ ಇರ್ತಾವೆ ನೋಡ ನಂಗೆ ಬರ್ತೈತಿ. ಇದು ಲಾಸ್ಟ್ ಕೊನೆಯ ದಿನ ಅನ್ಕೊಂಡಿದ್ದೀನಿ ಮೇಲೆ ನಮ್ಮ ಅದಾ ವಿಡಿಯೋನ ನಮ್ಗೆ ವೈರಲ್ ಆಗಿದೆ ಫಸ್ಟ್ ಡೇ ಅನ್ನಿಸ್ತದೊಳಗೆ ಹೋದ ವರ್ಷ. ಹಂಗಾಗಿ ಒಂದು ವರ್ಷ ಆಯ್ತು ರೀ ನಮ್ದು ಯೂಟ್ಯೂಬ್ ಜರ್ನಿ ಚಲೋ ಆಗಿ ಸಕ್ಸಸ್ ಆಗಿ ಅದರಲ್ಲಿ ಒಂದು ಇದನ್ನ ಕಂಡು ಅದಕ್ಕೂ ಮುಂಚೆ 2 ತಿಂಗಳು ಹಾಕಿದ್ದೆ ಬಿಡ್ರಿ ವಿಡಿಯೋನ, ಆದ್ರೆ ಆಟಗಾಟ ಹಾಕ್ತಿದ್ದೆ. ಆದ್ರೆ ಇವತ್ತಿನ ದಿನದ ವಿಡಿಯೋ ವೈರಲ್ ಆದ್ಮೇಲೆ ಅದ್ ಆಗಿದ್ದು ಯೂಟ್ಯೂಬ್ ಫುಲ್ಲು ಇದಾಗಿದ್ರಿ ನಮ್ದು ಏನೋ ರೀಚ್ ಆಗಿದ್ದು. ನಾನು ಅವತ್ತು ಅದೇ ಹೇಳಿದ್ದೆ ನಿಮ್ಗೆ ಸುವರ್ಣ ಸೂಪರ್ ಸ್ಟಾರ್ನ್ಯಾಗ. ಹಂಗಾಗಿ ನಮ್ದು ಹಂಗೆ ನೋಡಿದ್ರೆ ಯೂಟ್ಯೂಬ್ಗಿನ ಆ್ಯನಿವರ್ಸರಿ ಇದ್ರಿ ನಮ್ದು ವೆಡ್ಡಿಂಗ್ ಆ್ಯನಿವರ್ಸರಿ. ಹಾಗಾಗಿ ಇದು ಸ್ಪೆಷಲ್ ಅಲ್ರಿ, ಆ ಹೊಸ ಮನೆ ಮಾಡೋಣ ಅಂತ ನಾವು ಅನ್ಕೊಂಡಿವಿ ಅಲ್ರಿ. ಆ್ಯಕ್ಚುಲಿ ಮೊನ್ನೆ 24 ಮನೆ ಓಪನಿಂಗ್ ಆಗಿದ್ರೆ ಅದು ಆರಾಮಾಗಿ ಅಲ್ಲೇ ಆಗ್ತಿತ್ತು. ಅದ ಪ್ಲಾನಿಗೋಸ್ಕರ ನವೆಂಬರ್ 24 ಅದು ಮಾಡಿದ್ವಿ. ಅದನ್ನು ಕೆಟ್ಗಳಿಗೆ ಬಂದು ಒಂದು ಚುಡಗಳಿಗೆ ಬಂತು, ಆಮೇಲೆ ಕೆಟ್ಗಳಿಗೆ ಬಂದು ಹಿಂಗಾಗಿ ಅದೆಲ್ಲ ಮಿಸ್ ಆಗಿಬಿಡ್ತು ರೀ. ಮಾಡೋಣ ಶೀಘ್ರದಲ್ಲೇ ಮಾಡಿದ ಒಂದು ಸೆಲೆಬ್ರೇಷನ್ ಮಾಡ್ಕೋತೀವಿ ರೀ, ನಿಮ್ಗೆ ಕರಿತೀವಿ ಅಂತ ಅವಾಗ. ಆಮೇಲೆ ಈ ಡಿಸೆಂಬರ್ ಪೂರ್ತಿ ಸ್ಪೆಷಲ್ ಏನೋ ಆಗ್ಬಿಟ್ರಿ ನಮ್ಗೆ. ಇದು 14 ಆ್ಯನಿವರ್ಸರಿ, 15 ಗೃಹ ಪ್ರವೇಶ, ಆಮೇಲೆ ಇದು ಇದ ಈ ಡಿಸೆಂಬರ್ ಮಂತ್ ಇನ್ನೊಂದು ವಾರ ಅಂದ್ರೆ ಇನ್ನೊಂದು ವಾರ ಒಂದು 15 ದಿನ ಆದ್ರೆ 25K ಸೆಲೆಬ್ರೇಷನ್ ಆಯ್ತು. ನೆಕ್ಸ್ಟ್ ನ್ಯೂ ಇಯರ್ ಬರ್ತೈತಿ ಎಲ್ಲ ಹೊಸ ಮನೆಗೆ ಹೋದಾಗ ಹೋದ್ರೆ ಅಂದ್ರೆ ಎಲ್ಲ ಫುಲ್ ಸ್ಪೆಷಲ್ ಲೆಂದಿ ಆಗ್ತೈತಿ. ಓಕೆ ಸ್ನೇಹಿತರೆ, ಇದರೊಂದಿಗೆ ಹೇಳ್ತೀನಿ ಈ ಲಾಗು ಮುಗಿಸ್ತೀರಿ. ಯಾಕಂದ್ರೆ ನಾವು ಮತ್ತೆ ಇನ್ನು ಇಸ್ ಮಾಡಿರೋದು ಅದೆಲ್ಲ ಲಾಗ್ಸ್ ಬರ್ತಾವಲ್ಲ, ಇದನ್ನ ಹೇಳಕ್ ಆಗಲ್ಲ ಅಂತೇಳಿ ಇದೆಲ್ಲ ಲಾಗಲ್ಲ ಹೇಳಕತ್ತೀವಿ ಅಷ್ಟೇ.
ಓಕೆ, ಇವತ್ತಿಗೆ ಈ ಲಾಗ್ ಇಲ್ಲಿಗೆ ಮುಗಿಸ್ತೀರಿ. ಸಿಗ್ತೇವೆ ಮುಂದಿನ ಲಾಗಲ್ಲಿ. ಎಲ್ಲರಿಗೂ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ, ಹೋಗಿ ಬರ್ತೇವೆ, ಸಿಗ್ತೇವೆ ಮತ್ತೆ ನಾಳೆ ಲಾಗಲ್ಲಿ ಸಿಗೋಣ. ಖುಷಿಯಾಗಿರಿ ಎಲ್ಲರೂ.